ಹೆಲೋ, ಇವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಟಿಕೆ ಫಾಲ್ಸ್ ಅಂದರೆ ತೊಟ್ಟಿಕಲ್ಲು ಫಾಲ್ಸ್ ಅಂತಲೂ ಹೇಳ್ತಾರೆ ಇದನ್ನು. ಸೊ ಅಲ್ಲಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಬೆಂಗಳೂರಿಂದ ನಮ್ಮ ಮನೆಯಿಂದ ಆ್ಯಕ್ಚುಲಿ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ. ಆರಾಮಾಗಿ ಒನ್ ಡೇ ಬಂದು ಹೋಗ್ಬೋದು. ಇದು ಆ್ಯಕ್ಚುಲಿ ಎಂಟ್ರೆನ್ಸ್, ತೋರಿಸ್ತೀನಿ. ಫಿಶಸ್ ಕೂಡ ಇದೆ. ನಾವು ಹಳ್ಳಿಗಳ ಮೇಲೆ ಹೋಗಬೇಕಾಗುತ್ತೆ ತೊಟ್ಟಿಕಲ್ಲು ಫಾಲ್ಸ್ಗೆ. ಸೊ ಸೀನಿಕ್ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡಿ ಹೋಗ್ಬೋದು. ನೀವು ಒನ್ಸು ಮೇನ್ ರೋಡಿಂದ ಒಳಗಡೆ ಬರ್ತಿದ್ದೀರಾ ಅಂತಂದರೆ ರೋಡ್ ಅಷ್ಟು ಚೆನ್ನಾಗಿರೋದಿಲ್ಲ. ಹೋಗ್ತಾ ಹೋಗ್ತಾ ತುಂಬ ಕಲ್ಲುಗಳು, ಹಳ್ಳ ಗುಂಡಿಗಳಿರೋ ರೋಡ್ಗಳು. ಸೊ ಸ್ವಲ್ಪ ಹುಷಾರಾಗಿ ಸ್ಲೋ ಹೋಗಿ. ಇನ್ನೊಂದು ವಿಷಯ, ಮ್ಯಾಪ್ ನೀಟಾಗಿ ಅಡ್ರೆಸ್ ತೋರಿಸಲ್ಲ. ಅಲ್ಲೇ ಯಾರು ಸಿಗ್ತಾರೋ ಅವ್ರನ್ನ ಇಮಿಡಿಯೇಟಾಗಿ ಕೇಳಿ, ಯಾಕಂದರೆ ಜಾಸ್ತಿ ಜನನೂ ಓಡಾಡಲ್ಲ. ಸೊ ಹುಷಾರಾಗಿ ಹೋಗಿ. ನೀವು ಎಂಟ್ರಿ ಆದ ತಕ್ಷಣ ಈ ಥರ ಒಂದು ಕಾಣಿಸುತ್ತೆ. ಮತ್ತು ಇಲ್ಲಿ ನಿಮ್ಮ ರೈಟ್ ಸೈಡ್ಗೆ ಮುನೇಶ್ವರ ದೇವಸ್ಥಾನ ಇದೆ. ಸೊ ಮೇಲ್ಗಡೆ ಹೋದರೆ ನಿಮಗೆ ಫಾಲ್ಸ್. ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ಸೊ ನೋಡೋಣ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಫಾರೆಸ್ಟ್ ಏರಿಯಾ. ನೀರು ಜಾಸ್ತಿ ಇದೆಯೋ ಇವಾಗ, ಈ ಟೈಮಲ್ಲಿ ಸಮ್ಮರ್ ಬೇರೆ, ಇವಾಗ ನೀರಿದೆಯೋ ಇಲ್ಲೋ ಗೊತ್ತಿಲ್ಲ. ನೀವು ಹಾಗೆ ಹೋಗೋವಾಗ ಅಲ್ಲಿ ಅಲ್ಲಿ ಇಲ್ಲಿ ಈ ಥರ ಚಿಕ್ಕ ಪುಟ್ಟ ಜರಿಗಳ ಥರ ಕಾಣಿಸುತ್ತೆ. ನೋಡುವ ವಾಟರ್ ಇದೆಯಾ ಇಲ್ವಾ ಅಂತ. ಅಲ್ಲಿ ಪಾರ್ಕಿಂಗ್ ಏರಿಯಾಯಿಂದ ನೀವು ಆಲ್ಮೋಸ್ಟ್ ಒಂದು ಎಂಟ್ನೂರು ಮೀಟರ್ಸಿಂದ ಒಂದು ಕಿಲೋಮೀಟರ್ ನಡಿಬೇಕಾಗುತ್ತೆ. ನೀವೇನಾದರೂ ಬರೋ ಪ್ಲ್ಯಾನ್ ಇದ್ದರೆ ಸಮ್ಮರಲ್ಲಂತೂ ಬರಲೇಬೇಡಿ, ಯಾಕಂದರೆ ನೀರಿರಲ್ಲ. ಇಲ್ಲಿ ಏನು ಬಂಡೆ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀರು ಬರುತ್ತೆ, ಅದೇ ಫಾಲ್ಸ್. ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿರೋದು ಮ್ಯಾನ್ ಮೇಡ್ ಫಾಲ್ಸು. ಸ್ವಲ್ಪ ನೀರು ಬರೋವಾಗ ನೀರನ್ನ ಡೈವರ್ಟ್ ಮಾಡಿ ಈ ಕಡೆ ಒಂದು ಚಿಕ್ಕ ಫಾಲ್ಸಲ್ಲಿ ಬರೋ ಥರ ಮಾಡಿದ್ದಾರೆ. ಸೊ ಸಮ್ಮರಲ್ಲಿ ಮಾತ್ರ ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ, ಸುಮ್ಮನೆ ಡಿಸಪಾಯಿಂಟ್ ಆಗ್ತೀರಾ. ಏನು ಗೊತ್ತಾ, ವಾಟರ್ಫಾಲಲ್ಲಿ ವಾಟರೇ ಇಲ್ಲ, ಬರೀ ಕಲ್ಲಷ್ಟೇ. ಸುಮ್ಮನೆ ಬರೀ ಬಂಡೆ ನೋಡ್ಕೊಂಡು ಬಂದಿದ್ದಾಯಿತು. ಮ್ಯಾನ್ ಮೇಡ್ ಅಂತ ಅಲ್ಲಿ ರೈಟಲ್ಲಿ ಬರ್ತಾಯಿತ್ತಲ್ಲ, ಅದಷ್ಟೇ ಇದ್ದಿದ್ದು. ಆಟಾಡೋಕ್ಕೆ ಹೋಗಿಲ್ಲ, ತುಂಬ ಜನ ಒಂದೇ ಕಡೆ ಇತ್ತು, ನೀರು ಕೂಡ ಡರ್ಟಿ ಆಗಿತ್ತು. ಸೊ ಕಾಲು ಕೂಡ ಹಾಕೋಕ್ಕೆ ಹೋಗಿಲ್ಲ. ಸೊ ನಿಯರ್ ಬೈಯಲ್ಲಿ ಯಾವುದೋ ಲೇಕ್ ಇದೆಯಂತೆ, ಅಲ್ಲಿ ಹೋಗೋಣ. ಆ್ಯಕ್ಚುಲಿ ಇದು ಇಲ್ಲಿ ಏನು ಕಾಣಿಸ್ತಿದ್ದಿಲ್ಲ, ಅದನ್ನು ತೊಟ್ಟಿಕಲ್ಲು ಅಂತಾರೆ. ಇದರಿಂದನೇ ಅದನ್ನು ತೊಟ್ಟಿಕಲ್ಲು ಫಾಲ್ಸ್ ಅಂತ ಕರೆಯೋದು. ಸೊ ಇವಾಗ ಅಲ್ಲಿ ಹೋಗಿ ಸಿಗೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸೊ ಲೆಟ್ಸ್ ಗೋ. ಹೆಲೋ, ಲೇಕ್ ರೀಚ್ ಆಗಿದ್ದೀನಿ. ಆ್ಯಕ್ಚುಲಿ ಆ ಏನದು ವಾಟರ್ಫಾಲ್ ಕಂಪೇರ್ ಮಾಡಿದರೆ ಈ ಲೇಕ್ ಎಷ್ಟೋ ಬೆಟರ್. ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲಿ ಏನಾಗಿದ್ರು ಅಂದರೆ ಆಟಾಡೋದಕ್ಕೆಲ್ಲ ಹೋಗ್ಬಾರ್ದು, ಒಳಗಡೆ ಇಳಿಬಾರ್ದು, ತುಂಬ ಗುಂಡಿಗಳಿದೆ, ಮೊಸಳೆಗಳಿದೆ, ಬಾಟಲ್ಸ್ ಕೂಡ ಎಸಿಬಾರ್ದು ಅಂತ ಬರ್ತಿದ್ದಾರೆ, ಕರೆಕ್ಟಾಗಿ ಹೇಳಿದ್ದಾರೆ. ಸೊ ನಮ್ಮ ಜನಗಳು ಏನಾದರೂ ಒಂದು ಓದ್ ಅನ್ನೋ ಅದನ್ನು ಫಾಲೋ ಮಾಡೋದು. ಸೊ ಮೋಸ್ಟ್ಲಿ ಅದಕ್ಕೆ ನೀಟಾಗಿದೆ ಅನ್ಸುತ್ತೆ, ತುಂಬ ನೀಟಾಗಿದೆ. ಈ ಲೇಕಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಯಿತು. ಆರ್ಟ್ ಆಫ್ ಲಿವಿಂಗ್ ಇಲ್ಲೇ ಆನ್ ದ ವೇ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದರೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಆರ್ಟ್ ಆಫ್ ಲಿವಿಂಗ್ ರೀಚ್ ಆಗಿದ್ದೀನಿ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ, ಪಾರ್ಕಿಂಗ್ ಅಂತ 10 ರುಪೀಸ್ ಪೇ ಮಾಡಬೇಕು. ಸೊ ಇಲ್ಲಿ ಲಂಚ್ ಕೂಡ ಕೊಡ್ತಾರೆ. ಸೊ ನೋಡೋಣ ಏನೇನು ಒಳಗಡೆ ಇದೆ ಅಂತ. ಮತ್ತು ಮೆಡಿಟೇಷನ್ ಸೆಂಟರ್ ಇದೆ, ನೀವು ಮೆಡಿಟೇಟ್ ಮಾಡೋಂಗಿದ್ರೆ ಮಾಡ್ಬೋದು. ವಾಶ್ರೂಮ್ಸ್ ಫೆಸಿಲಿಟಿನೂ ಇದೆ, ತುಂಬ ಕ್ಲೀನಾಗಿದೆ. ಒನ್ ಡೇ ವಿಸಿಟ್, ಪೀಸ್ಫುಲ್ಲಾಗಿ ರಿಲ್ಯಾಕ್ಸ್ ಆಗಿ ಬಂದು ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಓಕೆ, ಅಲ್ಲಿ ನನಗೆ ಒಬ್ಬರು ಗೈಡ್ ಸಿಕ್ಕಿದ್ರು,
ಅವ್ರು ಹೋಗಿ ಊಟ ಮಾಡ್ಕೊಂಡು ಬನ್ನಿ, 2:30 ಕ್ಲೋಸ್ ಆಗುತ್ತೆ ಊಟ ಅಂತ ಹೇಳಿದ್ದಾರೆ. ಸೊ ನಾನು ಇವಾಗ ಊಟ ಮಾಡಕ್ಕೆ ಹೊರಡ್ತಾ ಇದ್ದೀನಿ. ಇದೇ ನೋಡಿ ಊಟ ಕೊಡೋವಂಥ ಜಾಗ, ಇದನ್ನ ಪ್ರಸಾದ ಅಂತಲೇ ಕರೀತಾರೆ. ಸೊ ನೀವು ಸ್ವಲ್ಪ ಎಂಟ್ರೆನ್ಸಿಂದ ನಡಿಬೇಕಾಗುತ್ತೆ, ಒಂದು 15-20 ಮಿನಿಟ್ಸು. ಸೊ ನೀವು ಒಳಗಡೆ ಬಂದರೆ ಈ ಥರ ಒಂದು ದೊಡ್ಡ ಹಾಲು, ಅಲ್ಲಿ ನೀವು ಲೈಕ್ ಬಫೆ ಸಿಸ್ಟಮ್ ಲೈನಲ್ಲಿ ನಿಂತ್ಕೋಬೇಕಾಗತ್ತೆ. ನಿಮ್ಮ ಪ್ಲೇಟ್ ತಿಂದಾದಮೇಲೆ ನಿಮ್ಮ ಪ್ಲೇಟ್ಸ್ ನೀವೇ ವಾಶ್ ಮಾಡಿ ಇಡಬೇಕು. ಊಟ ಅಂತೂ ತುಂಬಾ ಟೇಸ್ಟಿಯಾಗಿತ್ತು, ಸಿಂಪಲ್ ಆಗಿದ್ರು ಟೇಸ್ಟಿಯಾಗಿತ್ತು. ಸೊ ನಾನು ಇವಾಗ ಊಟ ಮಾಡಿಕೊಂಡು ನಾನು ಊಟ ಮುಗಿಸ್ಕೊಂಡು ವಿಶಾಲಾಕ್ಷಿ ಮಂಟಪ ಕಡೆಗೆ ಬಂದಿದ್ದೀನಿ. ಇದು ವ್ಯೂ ಅಷ್ಟೇ ಮಂಟಪ, ನೀವು ಒಳಗಡೆ ಹೋದರೆ ಹೋಗ್ಬೋದು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತೀನಿ ಅಂದರೆ ಮಿನಿಮಮ್ 17-20 ಮಿನಿಟ್ಸ್ ನಡಿಬೇಕಾಗುತ್ತೆ. ನೀವು ಮತ್ತು ಅಲ್ಲಿ ಸಾಂಬ ಪರಮೇಶ್ವರ ಸ್ವಾಮಿ ಟೆಂಪಲ್ ಅಂತಲೂ ಇದೆ, ನೀವು ಹೋಗ್ಬೋದು. ಸೊ ನಿಮ್ಮ ಇಂಟ್ರೆಸ್ಟು, ನೀವು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು, 1 hour 2 hour ನಿಮ್ಗೆ ಎಷ್ಟೊತ್ತಾಗುತ್ತೆ ಅಷ್ಟೇ. ಯಾಕಂದರೆ ನಡೆಯೋಕ್ಕೆ ತುಂಬ ಇದೆ. ಸೀನಿಯರ್ ಸಿಟಿಸನ್ಸ್ಗೆ ಬಂದುಬಿಟ್ಟು ಲೈಕ್ ಅವರು ಲೋಕಲ್ ಟ್ರಾನ್ಸ್ಪೋರ್ಟ್ ಥರ ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೋಬೋದು. ನಮ್ಮಂತಿವರೆಲ್ಲ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಆರ್ಟ್ ಆಫ್ ಲಿವಿಂಗಲ್ಲೂ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟಿದ್ದೀನಿ. ಮೆಡಿಟೇಷನ್ ಮಾಡೋಕ್ಕಾಗಿಲ್ಲ, 5:00 ವರೆಗೂ ವೆಯ್ಟ್ ಮಾಡಬೇಕಂತ. 4:00 ವರೆಗೂ ಸುಮ್ಮನೆ 1 hour ಕಾಯ ಬದಲು ಮನೆಗೆ ಹೋಗ್ಬೋದು ಅಂತ ಹೊರಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.